ಏನ್ ಸಹಾಯ ಮಾಡ್ರ ತಾತನ್ಗೆ ಸಂಬಳ ಮಾಡಿದ್ರು ನನಗ್ ಮಾಡಿದ್ರು ಪಿಂಚಣಿ ಬರ್ತಿರ್ಲಿಲ್ಲ ಅದು ಮಾಡಿಸ್ಕೊಟ್ಟು ರಾಜಣ್ಣನ್ಗೆ ಹೇಳಿ ಸಿಂಗ್ಲಾತಿಪುರ ರಾಜಣ್ಣಗ ಸಪೋರ್ಟ್ ಮಾಡವ್ರ ಸಾ ಮಾಡವ್ರ ಅವ್ರು ಗೆಲ್ದ್ರೆ ಒಳ್ಳೇದು ಕುಮಾರಸ್ವಾಮಿ ಅವ್ರು ಗೆಲ್ಲಬೇಕು ನಿಖಿಲ್ ನಿಖಿಲ್ ಕುಮಾರಸ್ವಾಮಿ ಅವ್ರು ಯಾಕಾಗಿ ಯಾತ್ಗಾಗಿ ಎಲ್ಲ ಅಭಿವೃದ್ಧಿ ಮಾಡವ್ರ ಸಾಲ ಮನ್ನಾ ಮಾಡವ್ರ ಕುಮಾರಸ್ವಾಮಿ ಅವ್ರು ಮಾಡಿದಾರೆ ಏನು ಕೆರೆ ಕಟ್ಸಿದ್ರು ನೀರು ಬಿಟ್ರು ಸಾಲ ಮನ್ನಾ ಮಾಡಿದ್ರು ಬೇಜನ್ ಕೆಲಸಗಳು ಮಾಡವ್ರ ಅದರಿಂದ ಅವರೇ ಗೆಲ್ಲಬೇಕು ನಿಖಿಲ್ ಕುಮಾರಸ್ವಾಮಿ ದೇವೇಗೌಡರು ಇಗ್ಲೂ ಡ್ಯಾಮ್ ಕಟ್ಟಿದ್ರು ಇವರೇನು ಮಾಡಲಿಲ್ಲ ಸದಾನಂದಗೌಡರು ಮಾಡಿದ್ರು ಅನುದಾನ ಕೊಟ್ಟರು ಇವ್ರು ಮಾಡಿದ್ರು ಇವತ್ತು ನಿಖಿಲ್ ಕುಮಾರಣ್ಣವರು ಈ ಬೇಕಾದಷ್ಟು ಅನುದಾನ ತಗೊಂಡ್ಬಂದು ಕೊಟ್ಟರು ಮುಖ್ಯಮಂತ್ರಿ ಆಗಿದ್ರು ಎರಡು ಸಲ ಎಂ ಎಲ್ ಎ ಆಗಿದ್ರು ಬೇಕಾದಷ್ಟು ರೋಡ್ಗಳು ಮಾಡಿದ್ರು ಇವಾಗ ಕಣ್ಣು ಮುಚ್ಕೋ ಗಾಡಿ ಓಡಿಸ್ಕೋಬೋದು ಚರ್ಮಣಕ್ಕೆ ಅವತ್ತು ಹಿಂದೆ ಕೂಳಿ ಬಿತ್ಕೊಂಡು ಇಗ್ಲೂರ್ಗೆ ಹೋಗ್ಬೇಕಾದ್ರೆ ಒಂದೂವರೆ ಗಂಟೆ ಬೇಕಾಯ್ತು ನಮಗೆ ಇವತ್ತು ಚರ್ಮಡಕ್ಕೆ ನಾವು ಹದಿನೈದು 20 ನಿಮಿಷದಲ್ಲಿ ಹೋಗ್ಬೋದು ಅಂತ ಕೆಲಸ ಮಾಡಿಕೊಟ್ಟವ್ರೆ ಬೇಕಾದಷ್ಟು ಕೆರೆಗಳೆಲ್ಲ ಆಗಲ್ಲ ಕೆರೆಗಳಿಗೆ ನೀರನ್ನ ವಿದ್ಯುತ್ ಕರೆಂಟ್ನೇ ಕಟ್ಟಿರಲಿಲ್ಲ ಅವರು ಯೋಗೇಶ್ಪುರ ಅವರು ಇವತ್ತು ಕುಮಾರಣ್ಣ ಏನು ತೊಂದರೆ ಇಲ್ಲದಂಗೆ ಎಲ್ಲ ನೀರೆಲ್ಲ ತುಂಬಿಸ್ಕೊಟ್ಟವ್ರೆ ಕರೆಕ್ಟಾಗಿ ಮಾಡಿಕೊಟ್ಟವ್ರೆ ಯಾವುದೇ ಕಾರಣಕ್ಕೂ ನೀರು ಖಾಲಿ ಆಗಲಿಲ್ಲ ನಮ್ಮ ಕೆರೆಯಲ್ಲಿಪ್ಪ ಈಗ ಸದ್ಯಕ್ಕೆ ಸಿ ಪಿ ಯೋಗೇಶ್ವರ್ ಕಾಂಗ್ರೆಸ್ ಅಭ್ಯರ್ಥಿ ಅವ್ರ ಬಗ್ಗೆ ಏನು ಅವ್ರ ಬಗ್ಗೆ ನಾವೇನು ಹೇಳಲ್ಲ ಈ ಕಾಂಗ್ರೆಸ್ ಗೌರ್ಮೆಂಟ್ ಇರೋದಲ್ವಾ ಜನಕ್ಕೆ ಅನುಕೂಲ ಆಗ್ತಿಲ್ಲ ಏನು ಆಗ್ತಲ್ಲ ಏನಾದದು ಅದೇ ಗಣಸುಗಳೆಲ್ಲ ಬಳೆ ತೊಡ್ಕೊಂಗೆ ಆಗೋದೆ ಎಲ್ಲರುಗಳಿಗೆ ದುಡ್ಡು ಕೊಟ್ಬಿಟ್ಟು ಗಣಸುಗಳೆಲ್ಲ ಬಳೆ ತೊಡ್ಕೊಂಗೆ ಆಗೋದೆ ಇಲ್ಲ ಅದು ಸರ್ ನಿಖಿಲ್ ಕುಮಾರಸ್ವಾಮಿ ಯಾಕಾಗಿ ನಿಖಿಲ್ ಅವರು ಸರ್ ಯೂತ್ ಸರ್ ಅವರು ಯೂತ್ ಲೋಕಲ್ ಅವರೆಲ್ಲ ಒಂದು ಬದಲಾವಣೆ ಆಗ್ಲಿ ಅಂತ ಹೌದೌದು ಯುವಕರಿಗೆಲ್ಲ ಒಂದು ಬದಲಾವಣೆ ಆಯ್ತದೆ ಯೂತ್ ಬಂದ್ರೆ ಯಾವೊಂದು ಅವ್ರು ಬರಲಿ ಅವ್ರು ಬಂದಾದ್ಮೇಲೆ ಅವ್ರು ಏನು ಅಂತ ಅವರೇ ತೋರಿಸ್ತಾರೆ ನಿಖಿಲ್ ಕುಮಾರಸ್ವಾಮಿ ಅವರು ಸರ್ ಅವ್ರ ಬಗ್ಗೆ ನಾವೇನು ಮಾತಾಡೇನು ಇದಾಣೋದಿಲ್ಲ ಸರ್ ಮಿನಿಸ್ಟರ್ ಆಗಿದ್ದಾರೆ ಎಮ್ ಎಲ್ ಎ ಆಗಿದ್ದಾರೆ ಎಲ್ಲ ಆಗವ್ರೆ ಈ ಅಪ್ಪ ಏನೂ ಆಗಲಿಲ್ಲ ಯೂತ್ ಬಿಡಿ ಇದೊಂದ್ಸಲ ಗೆಲ್ಲಿ ಏನ್ ಹೇಳ್ತೀರಣ್ಣ ಯಾರು ಗೆಲ್ಬೇಕು ನಿಖಿಲ್ ಕುಮಾರಸ್ವಾಮಿ ಸಿಪಿ ನಿಖಿಲ್ ಗೆಲ್ಬೇಕು ಯುವಕ ಕೆಲಸ ಮಾಡ್ತಾನೆ ಅವ್ರ ಅಪ್ಪರ್ ಕೆಲಸ ಮಾಡವ್ರೆ ಅವನು ಕೆಲಸ ಮಾಡ್ತಾನೆ ಜನಪಡದಲ್ಲಿ ನಿಖಿಲ್ ಅವ್ರು ಗೆಲ್ಬೇಕು ಇನ್ನುವರೆಗೂ ಒಂದ್ ಬಾರಿ ಕೂಡ ಆಯ್ಕೆ ಆಗಿಲ್ಲ ಕಳೆದ ಎರಡು ಬಾರಿ ಕೂಡ ಸೋತಿದ್ದಾರೆ ಸೊ ಗೆದ್ರೆ ಕೆಲಸ ಮಾಡ್ತಾರೆ ಅನ್ನೋ ನಂಬಿಕೆ ಕೆಲಸ ಮಾಡ್ತಾರೆ ಕೆಲಸ ಮಾಡ್ತಾರೆ ಕೆಲಸ ಮಾಡ್ತಾರೆ ಜನಪಡದಲ್ಲೇ ಇರ್ತಾರೆ ನಿಖಿಲ್ ನಿಖಿಲ್ ಜನಪಡದಲ್ಲೇ ಕೆಲಸ ಮಾಡ್ತಾರೆ ನಿಖಿಲ್ ಕುಮಾರಸ್ವಾಮಿ ಯಾವತ್ತು ನಮ್ಮ ಜನಪಡದ ಜನ ಕೈ ಬಿಡಲ್ರೋ ನಿಖಿಲ್ ಕುಮಾರಸ್ವಾಮಿ ಗೆದ್ದೇ ಗೆಲ್ತಾರೆ ಹಿಂದೆ ಈ ಕೆಂಪಮ್ಮನ ದೇವಸ್ಥಾನಕ್ಕೆ ಒಂದು ರೋಡ್ ಐತಿತ್ತು ಈಗ ಜೆ ಡಿ ಎಸ್ ಪಕ್ಷದಿಂದ ನಮ್ಗೆ ಅದು ಕಾಂಕ್ರೀಟ್ ರೋಡ್ ಆಗಿದೆ ಈಗ ಜನಗಳು ಎಷ್ಟು ಅದ್ದೂರಿಯಾಗಿ ತಿರುಗ್ತಾರೆ ಅಲ್ಲಿ ಒಂದು ದೇವಸ್ಥಾನ ದೇವಾಲಯಕ್ಕೆ ಹೋಗೋ ರೋಡು ಅಂತ ಇದು ನಂತ ಸ್ವಂತ ಜಮೀನಲ್ಲಿ 20 ಅಡಿ ಅಗಲ ಉದ್ದ 28 ಗುಂಟೆ ಜಾಗದಲ್ಲಿ ಬಿಟ್ಕೊಟ್ಟಿದ್ದೀನಿ ನಾನು ಇವರೇ ಮೆಂಬರ್ಗಳು ನಿಂತ್ಕೊಂಡು ಮಾಡಿಸ್ಕೊಟ್ಟಾರೆ ನಾವು ಕಾಂಗ್ರೆಸ್ ಹಿಂದೆ ಮೆಂಬರ್ಗಳಿದ್ದಾಗ ಒಂದು ನಾನು ಬೇಡಿ ಬೇಡಿ ಸಾಕಾಯ್ತು ಒಬ್ಬರೂ ಮಾಡಿಸ್ಕೊಡ್ಲಿಲ್ಲ ಇವಾಗ ಒಂದು ಚರಂಡಿ ಹಾಕ್ಸ್ಕೊಡಿ ಅಂತ ಹೇಳ್ತಾ ಇದ್ದೀನಿ ಒಬ್ಬರು ಚರಂಡಿ ಹಾಕ್ಸ್ಕೊಡ್ಲಿಲ್ಲ ಕಾಂಗ್ರೆಸ್ ಪಕ್ಷ ಬಂದು ಒಂದೂವರೆ ವರ್ಷ ಆಯ್ತಾ ಇದೆ ಒಂದು ಕೆಲಸ ಮಾಡಿಸ್ಕೊಡ್ತಾ ಇಲ್ಲ ಊರಲ್ಲಿ ಕಾಂಗ್ರೆಸ್ ಸಿಪಿ ಯೋಗೇಶ್ವರ ಪರವಾಗಿ ಮತ ಪ್ರಚಾರಕ್ಕೆ ಬಂದಿದ್ರು ಊರಿಗೆ ಬಂದಿದ್ರು ಆದ್ರೆ ನಾಲ್ಕು ಮಾತಾಡಿದ್ರು ಹೋದ್ರು ಅಷ್ಟೇ ಅವರು ಓಕೆ ಅವ್ರ ಕಡೆಯಿಂದ ಕೆಲಸ ಆಗುತ್ತಂತ ನಂಬಿಕೆ ಅಲ್ಲ ಏನು ಆಗಲ್ಲ ಅವ್ರ ಕಡೆಯಿಂದ ಆಶ್ವಾಸನೆ ಕೊಟ್ಟಿದ್ದಾರೆ ನಾವು ಇಂಥದ್ದು ಮಾಡ್ತೀವಿ ಅಂತಾರೆ ಏನು ಮಾಡಲ್ಲ ಬರೀ ಆಶ್ವಾಸನೆ ಅಷ್ಟೇ ಏನು ಮಾಡಲ್ಲ ಮಾಡಲ್ಲ ಓಕೆ ಸರಿ ಹೇಳಿ ಈಗ ರಾಮನಗರದಲ್ಲಿ ಮತ್ತು ಅವರೆಲ್ಲ ಸೋತಿದ್ದಾರೆ ಯುವಕ ಈಗ ಚನ್ನಪಟ್ಟಣದಲ್ಲಿ ಬಂದು ಕುಮಾರಸ್ವಾಮಿ ಅವರ ಅಭಿವೃದ್ಧಿ ಕೆಲಸಗಳನ್ನ ನೋಡಿ ಇವತ್ತು ನಿಖಿಲ್ ಕುಮಾರಸ್ವಾಮಿಗೆ ಚನ್ನಪಟ್ಟಣ ತಾಲೂಕಿನವರು ಸಮೃದ್ಧವಾಗಿ ಅವ್ರಿಗೆ ಜಯಶೀಲನಾಗಿ ಮಾಡ್ತಾರೆ ಅವರು ಯುವಕರು ಕೆಲಸ ಮಾಡೋ ಹುರುಪಿದೆ ಇವತ್ತು ಯೋಗೇಶ್ವರ್ ಇದ್ರು ಅವರು ಯೋಗೇಶ್ವರ್ ಅವರಿಗೆ ಟಿಕೆಟ್ ಕೊಡಿ ಎನ್ ಡಿ ಎ ಇದರಲ್ಲಿ ಟಿಕೆಟ್ ಕೊಡ ಅಭ್ಯರ್ಥಿಗೆ ಬರೀ ಕೊಡ್ತೀನಿ ಅಂತ ಹೇಳಿದರು ಅವರು ಸುಳ್ಳು ಹೇಳ್ಕೊಂಡು ನಮಗೆ ಟಿಕೆಟ್ ಕೊಡ್ನಲ್ಲ ಟಿಕೆಟ್ ಕೊಡ್ನಲ್ಲ ಜೆ ಡಿ ಎಸ್ಲೇ ನಿಂತ್ಕೊಳ್ಳಿದ್ರು ಕುಮಾರಸ್ವಾಮಿ ಅವರು ದೇವೇಗೌಡರೆಲ್ಲ ಸೇರಿ ನಿಂತ್ಕೊಳ್ಳಿ ನಿಮ್ಮ ಜೆ ಡಿ ಎಸ್ಲೇ ನಿಂತ್ಕೊಳ್ಳಿ ಅಂತ ಕೊಟ್ಟರು ಟಿಕೆಟ್ ಕೊಡೋಲ್ಲ ಅವ್ರು ಗೆದ್ದಂಥ ಬಾಲ ಹಿಡಿಯೋರು ಯಾವಾಗ ಗೆಲ್ತದೆ ಸರ್ಕಾರ ಆ ಕಡೆಗೆ ಹೋಗಿ ನಿಂತ್ಕೊಳ್ಳೋರು ಅವ್ರಿಗೆ ದಯಮಾಡಿ ಈ ಸತಿ ಓಟ್ ಇಲ್ಲ ಅವರಿಗೆ ಇವತ್ತು ನಿಖಿಲ್ ಕುಮಾರಸ್ವಾಮಿ ಅಭಿವೃದ್ಧಿ ಮಾಡ್ತಾರೆ ಕುಮಾರಣ್ಣವರು ಮಾಡ್ತಾರೆ ಇವತ್ತು ಕುಮಾರಣ್ಣವರು ಬಡವರಿಗಾಗಿ 100,000 ಗಂಟಲ್ವೇ ಇಡೀ ರಾಜ್ಯದ ಆ ಜನ ಈ ಜನ ಅನ್ನಲ್ಲ ಅವರು 46,000 ಕೋಟಿನ ಸಾಲ ಮನ್ನಾ ಮಾಡಿದ್ದಾರೆ ಇವರು ಓಸ ಎಮ್ ಎಲ್ ಎಲ್ಲಿ ಹೇಳಿದರು ಸ್ವಸಹಾಯ ಸಂಘಗಳು ಸ್ತ್ರೀಶಕ್ತಿ ಸಾಲಗಳನ್ನು ಮನ್ನಾ ಮಾಡ್ತೀನಿ ನನಗೆ 5 ಬಾರಿ ಎಲೆಕ್ಷನ್ ನನಗೆ 5 ಬಾರಿ ಒಂದು 5 ವರ್ಷ ನನಗೆ ಕೊಡಿ ಒಂದು ಸರ್ಕಾರ ಕೊಡಿ
ನಿಮ್ಮನ್ನ ಈ ಹಳ್ಳಿ ಜನನ ನಾನು ಯಾವ ರೀತಿ ನಿಮಗೆ ದುಡ್ಡಿಲ್ದಂಗೆ ಮಾಡ್ತೀನಿ ಅಂತ ಹೇಳಿದ್ರೆ, ಈಗ ಸಹಾಯಧನ ರೈತರದು ಹಾಲು ಕರೀತಾ ಇದ್ದಾರೆ, ಅವ್ರಿಗೆ ಸಹಾಯಧನ 5 ರೂಪಾಯಿ ಸಹಾಯಧನ ಕೊಡ್ತೀನಿ ಅಂತ ಕಾಂಗ್ರೆಸ್ ಸರ್ಕಾರ ಕೊಡ್ತಾ ಇಲ್ಲ. ಇವ್ರು ಯಾವುದೋ ಉಚಿತವಾಗಿ ಕೊಡ್ತೀನಿ, ಗ್ಯಾರಂಟಿ ಕೊಡ್ತೀನಿ, ಗ್ಯಾರಂಟಿ ಕೊಡ್ತೀನಿ ಅಂದ್ಬಿಟ್ಟು ನಮಗೆಲ್ಲ ಹಾಕಿ ಟ್ಯಾಕ್ಸ್ಗಳನ್ನ ಹಾಕಿ ಅವ್ರಿಗೆ ಗ್ಯಾರಂಟಿ ಕೊಡ್ತಾ ಇದ್ದಾರೆ. ಗ್ಯಾರಂಟಿ ಯೋಜನೆಗಳಿಂದ ಜನಕ್ಕೆ ಅನುಕೂಲ ಆಗ್ತಿಲ್ಲ, ಅನುಕೂಲ ಇಲ್ಲ, ಅನಾನುಕೂಲನೇ ಜಾಸ್ತಿ. ಯಾರೋ ಒಬ್ಬರಿಗೆ ಉಪಕಾರ ಮಾಡೋಕೆ ಹೋಗಿ ಎಲ್ಲೋ ಒಂದು ಹೊಡೆದು ತಲೆ ಹೊಡೆದು ಕೊಡ್ತಾ ಇದ್ದಾರೆ. ಇವತ್ತು ಗೊತ್ತಿವತ್ತು ಇವತ್ತು ಅಬಕಾರಿ ಇಲಾಖೆಯಲ್ಲಿ ಎಷ್ಟು ಲೂಟಿ ಹೊಡಿತಾ ಇದ್ದಾರೆ. ಅಬಕಾರಿ ಬರ್ತಾ ಇದೆ ಪೇಪರಲ್ಲಿ, ನೀವು ನ್ಯೂಸಲ್ಲಿ ಹೇಳ್ತಾ ಇದ್ದೀರಲ್ಲ, ಅಬಕಾರಿಲಿ ಬರ್ತಾ ಇದೆ. ಯಾವುದೋ ನಿಗಮಗಳು ಈ ಎಸ್ ಟಿ ಎಸ್ ಟಿ ಹಣ ಮೂಡಾಗಣ ಎಸ್ ಸಿ ಎಸ್ ಟಿ ಆಗ್ರಹಗಳನ್ನು ನುಂಗಿ ನೀರು ಕುಡಿತಾ ಇದ್ದಾರೆ ಜನಗಳಿಗೆಲ್ಲ. ಇಡೀ ಕರ್ನಾಟಕ ಜನಗಳಲ್ಲಿ ಗೊತ್ತು ಈ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ಏನು ಮಾಡ್ತಾ ಇದೆ, ಇವತ್ತು ಕಾಂಗ್ರೆಸ್ ಸರ್ಕಾರ ಏನು ಮಾಡ್ತಾ ಇದೆ ಜನಗಳೆಲ್ಲ ಗೊತ್ತು. ಜನಗಳು ಇದನ್ನು ಅರ್ಥ ಮಾಡಿಕೊಂಡು ಇವತ್ತು ಕುಮಾರಸ್ವಾಮಿಗೆ ಮತ್ತು ಎನ್ ಡಿ ಎ ಸರ್ಕಾರಕ್ಕೆ ಕೊಟ್ಟರೆ ಇವತ್ತು ಕರ್ನಾಟಕ ರಾಜ್ಯ ಸಮೃದ್ಧವಾಗಿರ್ತದೆ. ಈ ಕಳ್ಳರಿಗೆಲ್ಲ ಕೊಟ್ಟು ಎಲ್ಲ ಏನು ಬರೀ ಗ್ಯಾರಂಟಿ ಗ್ಯಾರಂಟಿ ಯೋಜನೆಯಿಂದ ಏನೂ ಪ್ರಯೋಜನ ಇಲ್ಲ. ಕುಮಾರಸ್ವಾಮಿ ಅವರು ಕಳೆದ 2 ಬಾರಿ ಕೂಡ ಸ್ಪರ್ಧೆ ಮಾಡಿದರು, 1 ಬಾರಿ ಲೋಕಸಭೆ, 1 ಬಾರಿ ವಿಧಾನಸಭೆ, ಮಂಡ್ಯ ಹಾಗೆಯೇ ರಾಮನಗರದ 2 ಬಾರಿ ಕೂಡ ಸೋಲ್ತಾರೆ. ಆದರೆ ಚನ್ನಪಟ್ಟಣದಲ್ಲಿ ಯಾಕಾಗಿ ಅವ್ರನ್ನ ಗೆಲ್ಲಿಸ್ಬೇಕಂತ, ಯಾಕಂದರೆ ಅವ್ರು ಇನ್ನೂ ಕೂಡ ಗೆದ್ದು ನಾಯಕನಾಗಿ ಅಂದರೆ ಏನೂ ಕೂಡ ಪ್ರೂವ್ ಆಗಿಲ್ಲ ಇನ್ನೂವರೆಗೂ, ಆದರೂ ಅವ್ರ ಮೇಲೆ ಯಾಕೆ ಅಷ್ಟು ನಂಬಿಕೆ ಅಂತ. ನಂಬಿಕೆ ಅಂದರೆ ಅವ್ರಿಗೆ ಕಾಂಗ್ರೆಸ್ಗೆ ಮೋಸ ಹೋದ್ರು, ಅವರು ಹೋಗಿ ಕಾಂಗ್ರೆಸ್ ನಂಬಿಕೊಂಡೋಗಿ ಅಲೈನ್ಸ್ ಮಾಡ್ಕೊಂಡು ಕುಮಾರಸ್ವಾಮಿಯವರು ಮತ್ತು ನಿಖಿಲ್ ಕುಮಾರಸ್ವಾಮಿಯವರು ಅವ್ರು ಹೇಳಿರಲ್ಲ, ಈ ನಮ್ಮ ಕುಮಾರಸ್ವಾಮಿಯವ್ರು ಹೇಳಿದ್ರಲ್ಲ ಯಾವುದೋ 5,000 ರೂಪಾಯಿ ಟೋಕನ್ ಕೊಟ್ಟು ಲಲ್ಲು ಮಾಲಲ್ಲಿ ನಿಮಗೆ ಕೊಡ್ತಾರೆ ಅಂತ, ಅದಕ್ಕೆ ನಾವು ಜನ ಮೋಸ ಆದರು ಹೋಗಿ 5 ಕೊಡ್ರಿ ಅಂತ. ಅದರಿಂದ ಅವರು ಮೋಸ ಮಾಡಿದ್ರೆ ಹೊರತು, ಮೋಸ ಮಾಡಿದ್ರೆ ಹೊರತು ನಿಖಿಲ್ ಸ್ವಾಮಿ ಗೆದ್ದವ್ರು ಇವತ್ತು ಗೆದ್ದವರಲ್ಲಿ ಇವ್ರನ್ನ 5,000 ಟೋಕನ್ ಕೊಟ್ಟರು ಎಲ್ಲರಿಗೂ ರೈತರಿಗೆ ಎಲ್ಲ ಏನು ಕೊಟ್ಟು ಹೋಗಿ ಏನು ಗ್ಯಾರಂಟಿ ಕೊಟ್ಟರು ಮೋಸ ಮಾಡಿದ್ರು ಅದರಿಂದ ಮಾಡಿದ್ರು. ಇವತ್ತು ಚನ್ನಪಟ್ಟಣ ಜನ ಅವ್ರನ್ನ ಎತ್ತಿಡಿದು ಬಹುಮತ ಇವತ್ತೇನು 35,000 40,000 ಲೀಡಲ್ಲಿ ಇವತ್ತು ಚನ್ನಪಟ್ಟಣ ಜನ ಇವತ್ತು ಅವ್ರನ್ನ ಗೆಲ್ಲಿಸ್ತಾರೆ. ನಿಖಿಲ್ ಕುಮಾರಸ್ವಾಮಿ ಒಬ್ಬ ಯುವಕ ಬೆಳಿಲಿ ಈ ಚನ್ನಪಟ್ಟಣ, ಚನ್ನಪಟ್ಟಣದಿಂದಲೇ ಗೆದ್ದು ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಆಗಿರೋದು, ದೇವೇಗೌಡರು ಪ್ರಧಾನಮಂತ್ರಿ ಆಗಿರೋದು, ಚೀಫ್ ಮಿನಿಸ್ಟರ್ ಆಗಿರೋದು ಈ ಚನ್ನಪಟ್ಟಣ ಜನದಿಂದಲೇ, ಚನ್ನಪಟ್ಟಣ ಜನ ತಾಲೂಕಿಂದಲೇ ಇವತ್ತು ಅದನ್ನು ಏಚ್ಚೆ ಮಾಡ್ಕೊಂಡು ಇವತ್ತು ನಿಖಿಲ್ ಕುಮಾರಸ್ವಾಮಿ ಆಗಲಿ ಈ ದೇಶನ, ಈ ಹಳ್ಳಿ ಜನನ, ಬಡವರನ್ನ, ದೀನ ದಲಿತರು ಎಲ್ಲರನ್ನು ಉದ್ಧಾರ ಮಾಡೋರು ಯಾರು ಅಂದರೆ ದೇವೇಗೌಡರು, ದೇವೇಗೌಡರ ಸರ್ಕಾರ. ಇವತ್ತು ಕುಮಾರಸ್ವಾಮಿ ಸರ್ಕಾರ ಬಂದರೆ ಇವರೆಲ್ಲ ಸಣ್ಣ ಪುಟ್ಟ ನೋಡ್ತಾರೆ ಅಂತ ಇವತ್ತು ನಿಖಿಲ್ ಕುಮಾರಸ್ವಾಮಿನ ನಾವೆಲ್ಲ ಗೆಲ್ಲಿಸ್ಬೇಕು ಅಂತ ಒಂದು ನಿರ್ಬಂಧ ಮಾಡ್ಕೊಂಡಿದ್ದೀವಿ. ಚಂದ್ರಪಣ ತಾಲೂಕಿನವರು ಏನು ಹೇಳ್ತೀರಿ ರಾಜಮಂಡ್ರೆ, ಯಾರು ಗೆಲ್ಲಬೇಕು ಮಾತಾಡಿ ಮಾತಾಡಿ, ಯಾರು ಗೆಲ್ಬೇಕು ಸರ್? ನಿಖಿಲ್ ಕುಮಾರಸ್ವಾಮಿ ವರ್ಸಸ್ ಸಿ ಪಿ ಯೋಗೇಶ್ವರ್ ಹೇಳಿದ್ರ ಅದೇ ನಾವು ಅವ್ರ ಜೊತೆ ಹೇಳಿದ್ದೆ, ಅದೇ ಸಾಕು ನಿಖಿಲ್ ಕುಮಾರಸ್ವಾಮಿನ ಹೇಳ್ಬೇಕು. ಯಾಕಾಗಿ ಯೂತ್ ಹುಡುಗ ಎನ್ ಡಿ ಎ ಅಲೈಯನ್ಸ್ ಸುಭದ್ರ ಸರ್ಕಾರ ಬೇಕು ಅಂದ್ರೆ ಅವ್ರು ಗೆಲ್ಲಬೇಕು, ಗೆಲ್ತಾರೆ, ತೊಂದರೆ ಇಲ್ಲ. ನಿಖಿಲ್ ಕುಮಾರಸ್ವಾಮಿ ಅವ್ರು ಯೂತ್ ಕರೆಕ್ಟ್, ಆದ್ರೆ ಇನ್ನುವರೆಗೂ ಅವ್ರಿಗೆ ಅಧಿಕಾರ ಅನ್ನೋದು ಸಿಕ್ಕಿಲ್ಲ. ಅದೇನೆ ಈ ಬಾರಿ ಕೆಲಸ ಮಾಡ್ತಾರಂತ 100% ಸೆಂಟ್ರಲ್ ಗವರ್ಮೆಂಟ್ ಬೇರೆ ಇದೆ, ಇವ್ರ ಕೈ ಎನ್ ಡಿ ಇದರಲ್ಲಿ ಎಲ್ಲ ಅನುದಾನ ತರ್ತಾರೆ ಮಾಡ್ತಾರೆ. ವಿಶ್ವಾಸ ನಂಬಿಕೆನೆ ತಾನೆ ಮೇನು, ನಂಬಿಕೆ ತಾನೆ, ನಂಬಿಕೆಯಲ್ಲೇ ನಾನು ಹಿಡಿಬೇಕಲ್ಲ. ಮಾತಾಡಿಲ್ಲ ಏನ್ ಹೇಳ್ತೀರಾ ನಿಖಿಲ್ ಕುಮಾರಸ್ವಾಮಿ ವರ್ಸಸ್ ಸಿ ಪಿ ಯೋಗೇಶ್ವರ್, ಯಾರು ಗೆಲ್ಬೇಕು? ನಿಖಿಲ್ ಕುಮಾರಸ್ವಾಮಿ ಗೆಲ್ತಾರೆ. ಯಾಕಾಗಿ ನಿಖಿಲ್ ಕುಮಾರಸ್ವಾಮಿ ಯುವಕ, ನರೇಂದ್ರ ಮೋದಿ, ದೇಶದ ಅಭಿವೃದ್ಧಿ, ಭದ್ರತೆ, ಸಾಮಾಜಿಕ ಕಳಕಳಿ, ದೇವೇಗೌಡ ಈ ಚನ್ನಪಟ್ಟಣ ತಾಲೂಕಿಗೆ ದೇವೇಗೌಡರು ಕೊಡುಗೆ, ಕುಮಾರಸ್ವಾಮಿ ಕೊಡುಗೆ, ಮತ್ತು ನಿಖಿಲ್ ಕುಮಾರಸ್ವಾಮಿ ಯುವಕ, ಈ ಕಾಂಗ್ರೆಸ್ ಸರ್ಕಾರ ಬರೀ ಗ್ಯಾರಂಟಿ ಕೊಟ್ಟು ಜನ ಮೋಸ ಮಾಡಿ ಮಣ್ಣಿಗೆ ಕಣ್ಣೆರ್ಚಿ ಬರೀ ಸುಳ್ಳು ಹೇಳ್ಕೊಂಡು ಈ ರೈತರಿಗೆ ಹಾಲಿನ ಸಹಾಯಧನ ಬರ್ತಾ ಇಲ್ಲ. ಈ ಇದು ಅಬಕಾರಿ ಹಗರಣ, ವಾಲ್ಮೀಕಿ ಹಗರಣ, ಮೂಢ ಹಗರಣ ಇವೆಲ್ಲ ಇವತ್ತು ಜಗತ್ ಜಾಹೀರಾಗಿವೆ. ಅದರಿಂದ ನಾವು ಈ ತೀರ್ಮಾನ ಮಾಡಿ ಸರಿಯ ಜೆ ಡಿ ಎಸ್ ಓಟ್ ಕೊಡಬೇಕು, ನಿಖಿಲ್ ಕುಮಾರಸ್ವಾಮಿ ಸ್ಪಷ್ಟ ಬಹುಮತದಿಂದ ಗೆಲ್ಲಿಸಬೇಕು ಅಂತ ತೀರ್ಮಾನ ಮಾಡಿದ್ದೆ.